ಕಳೆದ ತಿಂಗಳ ಕೊನೆಯಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಒಂದು ದರೋಡೆ ಪ್ರಕರಣದ ಸಂಬಂಧ ಒಂದು ಕಂಟ್ರಿ ಮೇಡ್ ಪಿಸ್ಟೂಲ್ ಅನ್ನು ವಶಪಡಿಸ್ಕೊತಾರೆ. ಸತೀಶ್ ಅಲಿಯಾಸ್ ಮಾರ್ಕೆಟ್ ಸತೀಶ್ ಅನ್ನುವಂಥ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಆ ಪ್ರಕರಣದಲ್ಲಿ ಅವನ್ನ ವಶಕ್ಕೆ ಪಡ್ಕೊಂಡು ಪ್ರಕರಣದಲ್ಲಿ ಇನ್ಕ್ಲೂಡ್ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಸದ್ಯ ಆತ ಮಂಡ್ಯ ಜಿಲ್ಲೆಯಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾನೆ. ಕಳೆದ 3 ವರ್ಷದಲ್ಲಿ ಒಟ್ಟು 15 ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿ 15 ಪ್ರಕರಣಗಳು ದಾಖಲಾಗಿರುವಂಥದ್ದು ಕಂಡುಬಂತು. ಅದರಲ್ಲಿ ಒಟ್ಟು 23 ಕಂಟ್ರಿಮೇಡ್ ಪಿಸ್ಟೂಲ್ಸು ಮತ್ತು 21 ಜೀವಂತ ಗುಂಡುಗಳನ್ನು ವಶಪಡಿಸ್ಕೊಂಡಿರುವಂಥದ್ದು ಕಂಡುಬಂತು. ಇದರ ಹಿನ್ನೆಲೆಯಲ್ಲಿ ಒಟ್ಟು 5 ಜನರಿಂದ 4 ಕಂಟ್ರಿಮೇಡ್ ಪಿಸ್ಟೂಲ್ ಮತ್ತು 5 ಜೀವಂತ ಗುಂಡುಗಳನ್ನು ಅವರಿಂದ ವಶಪಡಿಸ್ಕೊಂಡಿದ್ದೀವಿ. ಆರೋಪಿತರ ಹೆಸರು ಜಳಕಿ ಸೈಫನ್ ಸಾಬ್ ಅತ್ತನೂರ್, ಪಂಡಿತ್ ಜಳಕಿ ಮಲ್ಲಿಕಾರ್ಜುನ್ ಶಿವಕುಮಾರ್. ಅಫಜಲ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದೀವಿ. ಇವರುಗಳಿಗೆ ತನ್ಮನ್ ಸಿಂಗ್ ಅಲಿಯಾಸ್ ಸರ್ದಾರ್ ಅನ್ನೋ ಒಬ್ಬ ವ್ಯಕ್ತಿ, ಸಿಂಧ್ವಾ ಜಿಲ್ಲೆ ಮಧ್ಯಪ್ರದೇಶ ಇಲ್ಲಿಗೆ ಸೇರಿದಂಥ ಒಬ್ಬ ವ್ಯಕ್ತಿ ಮಾರಾಟ ಮಾಡಿದ್ದ. ನಾವು ಅಲ್ಲಿ ಹೋಗಿ ತೊಗೊಂಬಂದು ಸುಮಾರು 20-25 ಸಾವಿರ ರೂಪಾಯಿ ಒಂದು ವೆಪನ್ ಸಿಗ್ತಾ ಇತ್ತು. ಅದನ್ನು ಇಲ್ಲಿ ಬೇಕಾದಂಥವ್ರಿಗೆ ನಾವು ಮಾರಾಟ ಮಾಡ್ತಿದ್ವಿ ಅನ್ನೋವಂಥದ್ದನ್ನು ಸೈಫನ್ ಸಾಬ್ ಅನ್ನೋವಂಥವನು ಒಪ್ಕೊಂಡಿದ್ದಾನೆ. ನಂತರ ಯಾರ್ಯಾರಿಗೆ ಮಾರಾಟ ಮಾಡಿದ್ದಾನೆ ಅನ್ನೋದನ್ನು ಪರಿಶೀಲನೆ ಮಾಡಿದಾಗ ಯಾವುದೇ ಒಂದು ಪರವಾನಗಿ ಇಲ್ಲದೆ 4 ಜನ ಅವನಿಂದ ವೆಪನ್ ಕೊಂಡುಕೊಂಡಿದ್ದು ಕಂಡುಬಂತು. ಇದು ನೋಡಲಾಗಿ 0.763 ಅದು ಡಿಸ್ಕ್ರಿಪ್ಷನ್ ಆಫ್ ದಿ ಬುಲೆಟ್ ಅದಿರೋವಂಥದ್ದು. ಲೈವ್ ರೌಂಡ್ಸ್ ಕೂಡ ಸುಮಾರು 5 ಸಿಕ್ಕಿದೆ. ಮತ್ತು ಈ ಒಂದು ಕಂಟ್ರಿ ಮೇಡ್ ಪಿಸ್ಟೋಲ್ ಮೇಲೆ ಮೇಡ್ ಇನ್ ಚೈನಾ, ಮೇಡ್ ಇನ್ ಜಪಾನ್ ಅಂತಂದು ಕೆತ್ತಲಾಗಿದೆ. ಆ್ಯಕ್ಚುಲಿ ಕಂಟ್ರಿ ಮೇಡ್ ಇದೆ, ಬಟ್ ಆ ಬ್ರ್ಯಾಂಡ್ಗಳನ್ನ ಯೂಸ್ ಮಾಡಿ ಮಾಡಿದ್ದಾರೆ. ಯಾರಾದರೂ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ರೆ ಅಥವಾ ಅದನ್ನು ಮಾರಾಟ ಮಾಡ್ಕೊಳೋವಂಥದ್ದು ಕೊಂಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾಯಿದ್ರೆ ಅವ್ರಗಳ ಮೇಲೆ ಕೂಡ ಕ್ರಮ ಜರುಗಿಸ್ಲಿಕ್ಕೆ ನಾವು ಪ್ರಯತ್ನವನ್ನು ನಡೆಸಿದ್ದೇವೆ.